ಜೈ ಆಂಜನೇಯ ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ದೇವರು ಇವತ್ತಂತೂ ಸ್ಪೆಷಲ್ ದಿನ ಯಾಕಂತಂದ್ರೆ ಯಾವತ್ತು ಮಾಡದೇ ಇರೋ ಅಂತ ಕ್ಯಾಮೆರ ಇವತ್ತು ಮಾಡಕ್ ಹೋಗ್ತಾ ಇದ್ದೀನಿ ನಾವು ಹೋಗ್ತಾ ಇರೋ ಅಂತ ಗಾಡಿ ಹಿಂದೆ ನಿಂತಿದೆ ನೋಡ್ರಿ ನೀವು ನಂಬಲ್ಲ ದೇವರು ಸೋಮಾಲಿಯಾದಲ್ಲಿ ಯಾರ್ಯಾರು ಹುಟ್ಟಾರೋ 90% ಜನ ಆ ದೇಶ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೋಗಕ್ಕೆ ಪ್ಲಾನ್ ಹಾಕ್ಬಿಟ್ಟಿರ್ತಾರೆ ಇದೆಲ್ಲ ನೋಡಿದ್ರೆ ನಮ್ ದೇಶದಲ್ಲಿ ನಾವು ಹುಟ್ಟಿರೋದೇ 7 ಜನ್ಮದ ಪುಣ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಹುಟ್ಟಿರೋ ದೇಶನ ಬರೀ ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಜೀವನ ಮಾಡೋದು ಅದಕ್ಕಿಂತ ದುಃಖಕರವಾಗಿರುವಂತ ವಿಷಯ ಬೇರೆ ಯಾವುದು ಇಲ್ಲ ಅಂತ ಅನ್ಸುತ್ತೆ ವೆಲ್ಕಮ್ ಟು ಸೋಮಾಲಿಯಾ ಆಫೀಷಿಯಲಿ ನನಗೆ ನಂಬಕ್ ಆಯ್ತಾ ಇಲ್ಲ ಗುರು ಸೋಮಾಲಿಯಾ ಬಂದ್ಬಿಟ್ಟಿದ್ದೀನಿ ಅಂತ ನೋಡ್ರಿ ನೀವು ನಂಬಲ್ಲ ಈ ಪಾರ್ಟಿ ಟ್ರಾಫಿಕ್ ಜಾಮು ದೇವರು ಇಲ್ಲಿ ನೋಡಿ ಇಲ್ಲಿ ಸೀಲ್ ಕಾಣ್ತಾ ಇದೆ ಸೀಲ್ ಮೇಲೆ ಸ್ಟಿಕ್ಕರ್ ಅಂತ ಹಾಕ್ಬಿಟ್ಟವ್ರೆ ನಾನು ನಿಮ್ಗೆ ಹೇಳದ್ನಲ್ಲ ಸೋಮಾಲಿಯಾ ಲ್ಯಾಂಡ್ ಅವರು ಇದು ನಮ್ಮದೇ ಇಂಡಿಪೆಂಡೆಂಟ್ ದೇಶ ಅಂತ ಬೀಗ್ತವ್ರೆ ಆದರೆ ಸೋಮಾಲಿಯಾದವರು ಇಲ್ಲ ಸೋಮಾಲಿಯಾ ಲ್ಯಾಂಡು ನಮ್ಮ ದೇಶ ಅಂತ ಬೀಗ್ತವ್ರೆ ಇವೆರಡರ ಮಧ್ಯ ಸೋಮಾಲಿಯಾ ಲ್ಯಾಂಡಿನ ಎಂಬಸಿಗೆ ಹೋಗಿ ಸೋಮಾಲಿಯಾ ಲ್ಯಾಂಡಿನ ವೀಸಾ ಹಾಕ್ಸ್ಕೊಂಡಿದ್ದೆ ಆ ವೀಸಾನ ಈ ಸೋಮಾಲಿಯಾದವ್ರು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಬಿಟ್ರು ಈ ವಿಸಾ ಎಲ್ಲ ಅಲೋ ಇಲ್ಲ ಹಿಂಗೆಲ್ಲ ಮಾಡಬಾರ್ದು ಹಿಂಗೆಲ್ಲ ತೊಗೊಬಾರ್ದು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಆ ಸೋಮಾಲಿಯಾ ಲ್ಯಾಂಡ್ ಅವ್ರು ಹಾಕಿದ್ದಂಥ ವೀಸಾ ಮೇಲೆ ರಿಪಬ್ಲಿಕ್ ಆಫ್ ಸೋಮಾಲಿಯಾ ಅಂತ ಸ್ಟಿಕ್ಕರ್ ಹಾಕ್ಬಿಟ್ಟವ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಆದರೆ ಅವ್ರ ಮುಖ ನಿಮಗೆ ಕಾಣಿಸ್ತಾ ಇಲ್ಲ ಇವ್ರ ಮುಖಗಳೆಲ್ಲ ಬ್ಲರ್ ಮಾಡಿರೋದು ಇವ್ರ ಸೇಫ್ಟಿಗಷ್ಟೇ ಯಾಕಂದರೆ ನಾಳೆ ನನ್ನಿಂದ ಇವ್ರಿಗೇನು ತೊಂದರೆ ಆಗಬಾರ್ದು ಅಂತ ಇಲ್ಲಂತೂ ಹೆಜ್ಜೆಜ್ಜೆಗೂ ಯೂನಿಯನ್ ಫೋರ್ಸು ಮತ್ತು ಆಫ್ರಿಕನ್ ಯೂನಿಯನ್ ಮಿಲಿಟ್ರಿ ಮತ್ತು ಈ ಸೋಮಾಲಿಯಾದ ಪೊಲೀಸು ಹೆಜ್ಜೆಜ್ಜೆಗೂ ಚೆಕ್ ಪಾಯಿಂಟ್ಸು ಹೆಜ್ಜೆಜ್ಜೆಗೂ ಪ್ರತಿ ಸಲ ಗ್ಲಾಸ್ ಇಳಿಸಿ ನೋಡ್ತಾರೆ ಯಾರವರೇ ಯಾರಿಲ್ಲ ಅಂತ ಗುರುವೆ ಸೋಮಾಲಿಯಾದ ಸ್ಟ್ರೀಟ್ಗೆ ಸ್ವಾಗತ 1991 ಯಾವಾಗ ಯುದ್ಧ ಆಯ್ತಲ್ಲ ಆ ಯುದ್ಧದ ಸಮಯದಲ್ಲಿ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಬಿಲ್ಡಿಂಗ್ಗಳು ಧ್ವಂಸ ಮಾಡಾಕ್ಬಿಟ್ಟವ್ರು ನೋಡಿ ಗುರು ನೀವು ನೋಡ್ತಾ ಇರೋವಂಥ ಈ ಪಾಳು ಬಿದ್ದ ಬಾಂಬು ಬ್ಲಾಸ್ಟ್ ಆಗಿರೋ ಅಂಥ ಜಾಗ ಇದು ಮುಂಚೆ ಹೋಟೆಲ್ ಆಗಿತ್ತು ಲಗ್ಜುರಿ ಹೋಟೆಲ್ ಆಗಿತ್ತು ನೋಡಿ ಅಲ್ಲಿ ಸಮುದ್ರ ಇದೆ ಸಮುದ್ರದ ದಡದಲ್ಲೇ ಈ ಹೋಟೆಲ್ಲು ಇಲ್ಲೆಲ್ಲ ಮುಂಚೆ ಟೂರಿಸ್ಟ್ಗಳು ಓಡಾಡ್ತಾ ಇದ್ರು ಈಗ ಇಲ್ಲಿ ಸಿಚುವೇಶನ್ ತುಂಬಾ ಹದ್ಗೆಟ್ಟು ಹೋಗ್ಬಿಟ್ಟಿದೆ ನೀವೇ ನೋಡ್ತಾ ಇದ್ದೀರಾ ಆದರೆ ಕರೆಕ್ಟಾಗಿ 20-30 ವರ್ಷಗಳ ಹಿಂದೆ ಈ ಜಾಗ ಎಲ್ಲ ಟೂರಿಸ್ಟ್ಗಳ ಸ್ವರ್ಗ ಆಗೋಗಿತ್ತು ಮೇಯ್ನ್ ಆಗಿ ಯುರೋಪಿಯನ್ರು ಅವರೆಲ್ಲ ಬಂದು ಈ ಬೀಚಲ್ಲಿ ರೇವ್ ಪಾರ್ಟಿಗಳನ್ನ ನೈಟ್ ಪಾರ್ಟಿಗಳನ್ನ ಮಾಡ್ತಾ ಇದ್ರು ಆದರೆ ಇದೆಲ್ಲ ಸ್ಮಶಾನ ಆಗೋಗ್ಬಿಟ್ಟಿದೆ ಇವಾಗಂತೂ ನೋಡಿ ಲಕ್ಸುರಿ ಹೋಟೆಲ್ನ ಕತೆ ನೀವಂತೂ ನಂಬೋದೇ ಇಲ್ಲ ಇದಕ್ಕಾಗಿರುವಂಥ ವ್ಯಥೆ ಇದೆಲ್ಲ ಯಾಕಿಂಗಾಯಿತು ಅಂತ ನೀವು ಕೇಳ್ಬೋದು ನನ್ನ ಇದೆಲ್ಲ ಆಗಿದ್ದು 1991 ಸಿವಿಲ್ ವಾರ್ಗೆ ಬಲಿಯಾದಂತಹ ಬಿಲ್ಡಿಂಗು ಈ ಥರ ಒಡೆದೋಗಿರುವಂಥ ಪಾಳು ಬಿದ್ದಂತಹ ಬಾಂಬ್ ಬ್ಲಾಸ್ಟ್ ಆಗಿರುವಂತಹ ಬಿಲ್ಡಿಂಗ್ಗಳು ನಾವಿರುವಂಥ ಈ ಮೊಗದೀಶಿಲಿ ತೀರಾ ಅಂದರೆ ತೀರಾ ಜಾಸ್ತಿ ಇವೆ ಆದರೆ ಟೈಮ್ ಟು ಟೈಮ್ ಆಗ್ತಾ 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 ಇಲ್ಲಿನ ಸರ್ಕಾರ ಅದನ್ನೆಲ್ಲ ಡೆಮೊಲಿಷ್ ಮಾಡಿ ನೀಟಾಗಿ ಮಾಡಿಬಿಟ್ಟಿದ್ದಾರೆ ಆದರೆ ಕೆಲವೇ ಕೆಲವು ಬಿಲ್ಡಿಂಗ್ಸು ನಾವು ಈ ಥರ ನೋಡ್ಬೋದು ನಿಮಗೆ ಸೋಮಾಲಿಯಾ ಲ್ಯಾಂಡ್ಗೆ ಹೋದಾಗ ಸಿಯಾದ್ ಬರ್ರೆ ಬಗ್ಗೆ ಹೇಳಿದ್ನಲ್ಲ ಸಿಯಾದ್ ಬರ್ರೆ ಈ ದೊಡ್ಡ ಸೋಮಾಲಿಯಾಗೆ ಸರ್ವಾಧಿಕಾರಿಯಾಗಿ ಆಳ್ತಾ ಇದ್ದ ಇಡೀ ಸೋಮಾಲಿಯಾನ ಬಾಸ್ ಥರ ಆಳ್ತಾ ಇದ್ದ 20 ನಿಮಗೆ ಗೊತ್ತಿರೋ ಹಾಗೆ ಆಫ್ರಿಕಾದಲ್ಲಿ ಸಿಕ್ಕಾಪಟ್ಟೆ ಟ್ರೈಬಲಿಸಮು ಅಂತಂದರೆ ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಸಿಕ್ಕಾಪಟ್ಟೆ ಕಲ್ಚರಲ್ಲಿ ಫುಡ್ಡಲ್ಲಿ ಆಚಾರ ವಿಚಾರಗಳಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಷಿಯೇಟ್ ಇದೆ ಆ ಗುಂಪುಗಳೆಲ್ಲ ಸಿಯಾದ್ ಬರ್ರೆಗೆ ಸ್ಕೆಚ್ ಹಾಕಿದ್ರು ಸ್ಕೆಚ್ ಹಾಕಿ ಪ್ಲ್ಯಾನ್ ಮಾಡಿ 1995 ಸಿಯಾದ್ ಬರ್ರೆ ಆ ಕತೆನ ಮುಗಿಸ್ಬಿಟ್ರು
ಸರ್ವಾಧಿಕಾರಿ ಸತ್ತೋದಾದ್ಮೇಲೆ ಯಾರು ಈ ಸೋಮಾಲಿಯನ ಆಳ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಎಲ್ಲ ಜನಗಳು ನಾವು ಆಗ್ತೀವಿ ನಮ್ಮ ಗುಂಪವರಾಗಲಿ ಅಂತ ಮೇಲೆ ಬಂದರು. ಅವಾಗ ಸ್ಟಾರ್ಟ್ ಆಗಿದ್ದೆ ಸಿವಿಲ್ ವಾರು. ಒಂದು ಗುಂಪನ್ನ ಇನ್ನೊಂದು ಗುಂಪವರು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡೋದು, ಇನ್ನೊಂದು ಗುಂಪನ್ನ ಮತ್ತೊಂದು ಗುಂಪವರು ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸೋದು. ಅಂಥ ಟೈಮಲ್ಲೇ ಈ ಥರ ಹೋಟೆಲ್ಗಳು, ಮಾಲ್ಗಳು, ಬಿಲ್ಡಿಂಗ್ಗಳು ಎಲ್ಲ ಡಿಸ್ಟ್ರಾಯ್ ಆಗೋಯ್ತು. ಡಿಕ್ಟೇಟರ್ಶಿಪ್ ಯಾವಾಗ ಮುಗೀತೋ ಆವಾಗಲೇ ಸೋಮಾಲಿಯಾದಲ್ಲಿ ಅವ್ರವ್ರು ಇರೋವಂಥ ಜಾಗಗಳಿಗೆ ಬೌಂಡ್ರಿ ಹಾಕ್ಕೊಂಡು ಇದನ್ನು ನಾವು ಆಳ್ತೀವಿ, ಅದನ್ನು ನೀನು ಆಳು ಅಂತ ಹಂಗೆ ಸ್ಟಾರ್ಟ್ ಆಗಿದ್ದು. 2000, 2001, 2003 ಮೇಲೆ ಸ್ಟಾರ್ಟ್ ಆಗಿದ್ದು ಈ ಅಲ್ ಶಬಾಬು, ಅಲ್ ಕೈದಾ ಮತ್ತು ಮುಜಾಹುದ್ದೀನ್ನ ಗುಂಪುಗಳು. ಈ ಎಲ್ಲ ಗುಂಪುಗಳು ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ, ಪವರ್ಗೋಸ್ಕರ ಒಬ್ಬರ ಮೇಲೆ ಇನ್ನೊಬ್ಬರು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ನೋಡಿ ನೋಡಿ ದೊಡ್ಡದಾಗಿರುವಂಥ ಸೋಮಾಲಿಯಾ ಅಲ್ಲಲ್ಲಲ್ಲಿ ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಗೂಗಲ್ ಮಾಡಿದ್ರೆ ನಿಮಗೆ ಸಿಗೋದು ಈ ಸೋಮಾಲಿಯಾ ಮ್ಯಾಪು. ಆದರೆ ಅಸಲಿಗೆ ಇರೋವಂಥ ಸೋಮಾಲಿಯಾ ಮ್ಯಾಪ್ ನೋಡಿ ಇದು ನೋಡಿ. ಒಂದು ಕಡೆ ಸೋಮಾಲಿಯಾ ಲ್ಯಾಂಡ್ ನಿಮ್ಮ ಸವಾಸನೆ ಬೇಡ ಅಂತ ಡಿವೈಡ್ ಆಗಿದೆ, ಇನ್ನೊಂದು ಕಡೆ ಪುಂಟ್ ಲ್ಯಾಂಡು ಅದು ಕೂಡ ಡಿವೈಡ್ ಆಗಿದೆ. ಮತ್ತು ಅಸಲಿ ಸೋಮಾಲಿಯಾ ನೋಡಿ ಇಷ್ಟೇ ಇರೋದು. ಆ ಅಸಲಿ ಸೋಮಾಲಿಯಾದಲ್ಲೂ ಅಷ್ಟೇ, ಸರ್ಕಾರ ಕಂಟ್ರೋಲ್ ಮಾಡ್ತಾ ಇರೋವಂಥ ಜಾಗ ಬರೀ ಇಷ್ಟೇ ಇಷ್ಟು, ಇನ್ನು ಮಿಕ್ದವರೆಲ್ಲ ಅಲ್ ಶಬಾಬ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರನೇ ಸೋಮಾಲಿಯಾ ಸಿಕ್ಕಾಪಟ್ಟೆ ಡೇಂಜರಸ್ ಕಂಟ್ರಿ ಅಂತಾರೆ. ಅಫ್ಘಾನಿಸ್ತಾನಲ್ಲಿ ನೋಡಿದ್ರೆ ತಾಲಿಬಾನ್ಗಳು ಆಲ್ರೆಡಿ ಪವರ್ ತೊಗೊಂಬಿಟ್ಟಿದ್ದಾರೆ, ಅಲ್ಲಿಗ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಸೋಮಾಲಿಯಾದಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿರುವಂಥ ಟೆರರಿಸ್ಟ್ ಗುಂಪುಗಳಿವೆ. ಇಡೀ ಸೋಮಾಲಿಯಾನ ಪವರ್ಗೆ ತಗೋತೀನಿ ಅಂದ್ಬಿಟ್ಟು ಸಿವಿಲಿಯನ್ಸ್ ಮೇಲೆ ಜಾಸ್ತಿ ಅಟ್ಯಾಕ್ ಮಾಡ್ತಾವ್ರೆ. ಇದನ್ನೆಲ್ಲ ನೋಡಿ ನೋಡಿ ಇಲ್ಲಿನ ಜನಗಳಂತೂ ಬೇಸೆದ್ದು ಹೋಗ್ಬಿಟ್ಟವ್ರೆ. ಅಪ್ಪ ತುಂಬ ಕಷ್ಟ ಗುರು ವಿಡಿಯೋ ಮಾಡೋಕ್ಕೆ, ಸೆಲ್ಫಿ ಸ್ಟಿಕ್ಕು ಏನೂ ಇಲ್ಲ, ಬರೀ ಫೋನಲ್ಲೇ ಮಾಡ್ತೀನಿ. ಆದರೂ ಎಲ್ಲ ಗದರುತ್ತಾರೆ. ಬ್ರದರ್ ವಾಟ್ ಈಸ್ ಇಟ್ ಓಲ್ ಟು ಡಿಲೀಟ್ ದ ವಿಡಿಯೋ? ಐ ಹ್ಯಾವ್ ಆಲ್ರೆಡಿ ಸೇವ್ಡ್ ದ ವಿಡಿಯೋಸ್, ವಿ ಕ್ಯಾನ್ ಡಿಲೀಟ್, ನೋ ಪ್ರಾಬ್ಲಮ್. ಅರ್ಧ ಗಂಟೆ ಎಲ್ಲ ಸುತ್ಕೊಂಡು ಸುತ್ಕೊಂಡು ಮಾತಾಡಿ ಮಾತಾಡಿ ಬೈದು ಬೈಯಿಸ್ಕೊಂಡು ಕೊನೆಗೆ ವಿಡಿಯೋ ಡಿಲೀಟ್ ಮಾಡೇಬಿಟ್ರು ಅವರು. ಆದರೆ ನನಗೆ ಗೊತ್ತು ಹಿಂಗಾಗುತ್ತೆ ಅಂತ. ಯಾವಾಗ ಕಾನ್ವರ್ಸೇಷನ್ ಇನ್ನೇನು ಸ್ಟಾರ್ಟ್ ಆಗೋ ಹಂತದಲ್ಲೇ ವಿಡಿಯೋಗಳನ್ನೆಲ್ಲ ಬೇರೆ ಕಡೆ ಫೈಲ್ಗೆ ಸ್ಥಳಾಂತರ ಮಾಡ್ಬಿಡ್ತೀನಿ. ಇಲ್ಲಾಂದರೆ ಅಷ್ಟು ದೂರ ಇಲ್ಲಿವರೆಗೂ ಬಂದಿದ್ದೀನಿ, ಅವರೇನು 2 ನಿಮಿಷ ಡಿಲೀಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟು ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಅಲ್ವಾ. ಈಗ ನಾವಿರೋವಂಥದ್ದು ಸೋಮಾಲಿಯಾ ಮೊಗದೀಶುನ ಫಿಶ್ ಮಾರ್ಕೆಟು ನೋಡಿ. ಅಲ್ಲಿರೋದೇ ಸಮುದ್ರ, ಸೋಮಾಲಿಯಾದ ಸಮುದ್ರ, ಅಲ್ಲೇ ಮೀನು ಹಿಡಿತಾವ್ರೆ. ಆ ಹಿಡಿದಿರೋಂಥ ಮೀನನ್ನ ಇಲ್ಲಿ ತಗೊಂಬಂದು ಮಾರ್ತಾರೆ. ಮೀನುಗಳನ್ನ ತಗೊಂಡೋಗೋಂಥ ಬುಟ್ಟಿ ಅಲ್ಲಿಂದ ಮೀನು ತಗೋತಾರೆ, ಮೀನು ತಗೊಂಡು ಇದಕ್ಕೆ ಹಾಕ್ಕೊಂಡು ಸಿಟಿಗೆ ಹೋಗಿ ಮಾರ್ತಾರೆ. ಸೋಮಾಲಿಯಾದ ಮೇಯ್ನ್ ಆಹಾರ ಒಂಟೆ ಮತ್ತು ಮೀನು. ಒಂಟೆ ಅಂತ ಇವ್ರ ಕಲ್ಚರಲ್ಲೇ ಬಂದ್ಬಿಟ್ಟಿದೆ, ಮೀನು ಅವ್ರ ಸಮುದ್ರದ ಪಕ್ಕನೇ ಸಿಗುತ್ತಲ್ಲ ಹಂಗೆ ತಿನ್ಕೊತಾರೆ. ಡಿಂಗಿ ಫಿಶ್, ಯಾವುದು ಡಿಂಗಿ ಫಿಶ್ ಅಂತ ನೋಡ್ರಿ, ದಿಸ್ ಇಸ್ ರೆಡ್ ಫಿಶ್. ಮಾರ್ಕೆಟ್ ಅಂತೂ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ. ವಾಹ, ಎಷ್ಟೊಂದು ಮೀನುಗಳನ್ನ ಕತ್ತರಿಸ್ಕೊಂಡು ಮಾರ್ತಾವ್ರೆ. ದೇವರು ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವೇನೇನು ನೋಡ್ತಾ ಇದ್ದೀರಾ, ಎಲ್ಲಾನು 1991 ಸಿವಿಲ್ ವಾರ್ ಆದಾಗ, ಅದೇ ಆ ಅರ್ಗೇಸನ್ ಹಾಳು ಮಾಡಿದ್ನಲ್ಲ ಸಿಯಾಟ್ ಬುರ್ರಾ, ಅವನ ಗೌರ್ಮೆಂಟ್ ಇದ್ದಾಗಲೇ ಜನಗಳು ಅವನ ವಿರುದ್ಧ ದಂಗೆ ಎದ್ದರು. ದಂಗೆ ಎದ್ದಂಥ ಜನಗಳ ಕೋಪಕ್ಕೆ ಗುರಿಯಾದಂತಹ ಬಿಲ್ಡಿಂಗ್ಸ್ಗಳಿವೆಲ್ಲ. ಗುರು
ಸಾರಿ, ನಿಮ್ಗೆ ಆಚೆ ಹೋಗ್ಬಿಟ್ಟು ನೀಟಾಗಿ ತೋರ್ಸಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು, ಆಚೆ ಹೋಗಿದ ತಕ್ಷಣ ಕ್ಯಾಚ್ ಮಾಡ್ಬಿಡ್ತಾರೆ, ಅದು ಎಲ್ಲಿರ್ತಾರ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ಸೀದಾ ಸೋಮಾಲಿಯಾ ಜೈಲೆ, ಮುದ್ದೆನೂ ಕೊಡಲ್ಲ ಅಲ್ಲಿ. ನಂಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇದೆ, ಡಗ್ 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 ಡಗ ಅಂತ ಇದೆ. ಯಾಕಂದ್ರೆ ಈ ತರ ಜಾಗಕ್ಕೆ ನಾನು ಯಾವತ್ತು ಬಂದಿರ್ಲಿಲ್ಲ. ಏನೋ ಬರ್ತಾ ಇದೆ ಅಲ್ಲಿ. ಏ ಆರ್ಮಿ, ಆರ್ಮಿ ಗಾಡಿ ನೋಡಿ, ಬುಲೆಟ್ ಪ್ರೂಫ್ ಗಾಡಿ ಇದಂತೂ. ನೋಡಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಈ ಪಾರ್ಲಿಮೆಂಟು, ಇದು 1991 ಅಲ್ಲಿ ಸಿವಿಲ್ ವಾರ್ ಆದಾಗ ಬಾಂಬ್ಗೆ ಸಂಪೂರ್ಣವಾಗಿ ಭಿನ್ನವಾದಂತಹ ಸೊಮಾಲಿಯನ್ ಪಾರ್ಲಿಮೆಂಟು. ವೆಲ್ಕಮ್ ಟು ದ ಸೊಮಾಲಿಯನ್ ಆಟೋ. ಈ ಮೊಗದೀಶಿಲಿ ಈ ತರ ಆಟೋಗಳು 10-11 lakh ಬರೀ ಆಟೋಗಳೇ ರೋಡ್ ಮೇಲೆ ಇವೆ. ಯಾಕಂದ್ರೆ ಇಲ್ಲಿ ಬೈಕ್ಸ್ ಅಲೋ ಮಾಡಲ್ಲ ಇವರು. ಕಾರ್ಸ್ಗಳು ಇಲ್ಲ ಅಂತಂದ್ರೆ ಆಟೋಗಳು. ಕಾರ್ ಯಾರು ಇರಬೇಕಾಗಲ್ಲ, ಅವರೆಲ್ಲ ಆಟೋಲೇ ಓಡಾಡ್ತಾರೆ. ಸಿಕ್ಕಾಪಟ್ಟೆ ಆಟೋ, ಸಿಕ್ಕಾಪಟ್ಟೆ ಆಟೋ ಕ್ರೇಜ್ ಇಲ್ಲ. ವಿಶೇಷ ಏನು ಅಂದ್ರೆ ಎಲ್ಲ ಆಟೋಗಳು ಕೆಂಪು ಕಲರ್ ಆಟೋಗಳು, ಬಜಾಜ್ ಆಟೋಗಳು, ನಮ್ ಇಂಡಿಯನ್ ಆಟೋ. ಈಗ ಮಾರ್ಕೆಟ್ ಹತ್ರ ಬಂದಿದೀವಿ ನಾವು, ಮೊಗದೀಶಿನ ಮೇನ್ ಮಾರ್ಕೆಟ್. ಮಾರ್ಕೆಟ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದೀವಿ, ಯಾಕಂದ್ರೆ ಟೈಮ್ ಆಗ್ತಾ ಆಗ್ತಾ ಜಾಸ್ತಿ ಜನ ಬಂದ್ಬಿಡ್ತಾರೆ, ಆಮೇಲೆ ವಿಡಿಯೋ ಶೂಟ್ ಮಾಡಕ್ ಆಗಲ್ಲ. ಏನೇ ನಾರ್ಮಲ್ ಲೈಫ್ ಇದ್ರು ವಿಡಿಯೋ ಮಾಡೋದಂತೂ ತುಂಬಾ ಕಷ್ಟ ಇಲ್ಲಿ. ಸರ್, ನೀವು ನೋಡ್ತಾ ಇದ್ದೀರಾ ಯುರೋಪಿಯನ್ ಬಟ್ಟೆಗಳು. ಯುರೋಪ್ ಅಲ್ಲೆಲ್ಲ ಸುಮಾರು ಜನ ಬಟ್ಟೆಗಳನ್ನ ಒಂದೊಂದ್ಸಲ ಯೂಸ್ ಮಾಡ್ಬಿಟ್ಟೆ ಕಸಕ್ ಹಾಕ್ತಾರಲ್ಲ, ಆ ಕಸ ಇಲ್ಲಿ ರಸ ಆಗ್ತಾ ಇದೆ. ಹೌ ಮಚ್ ಈಸ್ ದಿಸ್ ಬ್ರದರ್? $1. 40 rupees ಪ್ಯಾಂಟ್ ನೋಡಿ, ಇದು ಶರ್ಟ್ $1. ನಾವ್ ಇರುವಂತ ಮಾರ್ಕೆಟ್ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳಿಗೆ ಸಿಕ್ಕಾಪಟ್ಟೆ ಫೇಮಸ್. ಜನ ಇಲ್ಲಿ ಬರೋದು ಬರೀ ಸೆಕೆಂಡ್ ಹ್ಯಾಂಡ್ ಬಟ್ಟೆ ತಗೊಳಕ್ಕೆ ಅಂತಾನೆ. ನಾವೆಲ್ಲ ಪಾನಿಪುರಿಗೋ, ತರಕಾರಿಗೋ, ಬ್ರೆಡ್ಗೋ, ಬನ್ಗೋ ಎಲ್ಲ UPI ಪೇಮೆಂಟ್ ಯೂಸ್ ಮಾಡ್ತೀವಲ್ಲ, ಹಂಗೆ ಈ ಆಫ್ರಿಕಾದಲ್ಲಿ ಸುಮಾರು ಕಡೆ ಮೊಬೈಲ್ ಮನಿ ಯೂಸ್ ಮಾಡ್ತಾರೆ, ಹಂಗೆ ಈ ಸೋಮಾಲಿಯಾದಲ್ಲೂ ಮೊಬೈಲ್ ಮನಿ ಸಿಕ್ಕಾಪಟ್ಟೆ ಫೇಮಸ್. ಕೈಯಲ್ಲಿ ಕ್ಯಾಶ್ ಇಟ್ಕೊಂಡು ಹೋಗಲ್ಲ, ಸುಮ್ನೆ ಬೇರೆಯವ್ರಿಗೆ SMS ಮಾಡ್ದಂಗೆ ದುಡ್ಡು ಕಳಿಸ್ಬಿಡ್ತಾರೆ ಡಾಲರ್ಸ್ಗಳು ಗಟ್ಲೆ. This Indian music, they copied. Copy ಹೊಡೆದು ಬಿಟ್ಟಾರೆ, ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಾರೆ. ಇಡೀ ಆಫ್ರಿಕಾದಲ್ಲಿ ಎಷ್ಟೆಷ್ಟು ಕಂಟ್ರಿಗಳು ಇದೆಯಲ್ಲ, ಆ ಎಲ್ಲ ದೇಶಗಳಲ್ಲೂ ಸಮುದ್ರ ಅತಿ ಹೆಚ್ಚು ಜಾಸ್ತಿ ಸೊಮಾಲಿಯಾದಲ್ಲೇ ಇದೆ. ಆ ಉದ್ದವಾದ ಕೋಸ್ಟಲ್ ಲೈನ್ ಇರುವಂತ ಸೊಮಾಲಿಯನ್ ಸಮುದ್ರ. ಕೋಸ್ಟಲ್ ಲೈನ್ ಹತ್ರನೇ ಇರುವಂತ ಈ ಬಿಲ್ಡಿಂಗ್ಗಳೆಲ್ಲ ಎಲ್ಲ ಕಳ್ಳರ ಗುಂಪು ಹೇಳದ್ನಲ್ಲ ನಿಮ್ಗೆ ಫಸ್ಟೇ, ಆ ಕಳ್ಳರ ಗುಂಪು ಎಲ್ಲ ಡಿಸ್ಟ್ರಾಯ್ ಮಾಡಕ್ ಬಿಟ್ಟಿದೆ. ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬಿಟ್ಟವ್ರೆ. ಇಲ್ಲೇನೆ ಯಜಮಾನ್ರು ಬೋಟ್ ಕೆಲಸ ಮಾಡ್ತಾವ್ರೆ. ಹಲೋ ಬ್ರದರ್, ಹೌ ಆರ್ ಯು? ಗುಡ್. ಯುವರ್ ಬೋಟ್? ಬೋಟ್ ಓನರು, ಬೋಟ್ ಕೆಲಸ ಮಾಡ್ತಾವ್ರೆ ಇಲ್ಲಿ. ಸೊಮಾಲಿಯಾದಲ್ಲೂ ಬಡತನ ಇದೆ, ಆದ್ರೆ ಈ ಹಿಂದೆ ನೋಡಿದ್ವಲ್ಲ ಅಷ್ಟೊಂದು ಬಡತನ ಈ ದೇಶದಲ್ಲಿ ಇಲ್ಲ. ಯಾಕಂದ್ರೆ ಇಲ್ಲಿ ಇಡೀ ಆಫ್ರಿಕಾದಲ್ಲಿ ಅತ್ಯಂತ ದೊಡ್ಡ ಕೋಸ್ಟಲ್ ಲೈನ್ ಇದೆ. ಇವ್ರ ಹತ್ರ ಸಮುದ್ರ ಇದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ, ಕೆಲಸ ಹೆಂಗೋ ಸಿಗ್ತಾ ಇರುತ್ತೆ. ಆದ್ರೆ ಇಲ್ಲಿನ ಪ್ರಾಬ್ಲಮ್ ಏನು ಅಂತಂದ್ರೆ ಗೌರ್ಮೆಂಟ್ ಸ್ಟೆಬಿಲಿಟಿ ಇಲ್ಲ. ಪ್ರತಿ ತಿಂಗಳು ಕಂಪಲ್ಸರಿ ಎಲ್ಲಂದ್ರಲ್ಲಿ ಬಾಂಬ್ ಬ್ಲಾಸ್ಟ್ ಯಾರಾದ್ರೂ ಸಾಯಿಸ್ತಾ ಇರ್ತಾರೆ, ಸೂಸೈಡ್ ಬಾಂಬ್ಗಳು ಇದೆಲ್ಲ ನೋಡಿ ನೋಡಿ ಜನ ತತ್ತರಿಸೋಗ್ಬಿಟ್ಟಿದ್ದಾರೆ ಇಲ್ಲಿ. ಇದರಿಂದನೇ ಇಲ್ಲಿನ ಯೂತ್ಗಳು ಫಸ್ಟ್ ಈ ದೇಶನ ತೊರೆದ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಮುಂದೆ ನಿಂತಿರ್ತಾರೆ. ಮತ್ತೆ ಈ ದೇಶದಲ್ಲಿ ಹಲವಾರು ಸ್ಟೇಟ್ಗಳಿದೆಯಲ್ಲ, ಆ ಸ್ಟೇಟ್ಗಳನ್ನೆಲ್ಲ ಅವರವರೇ ಕಂಟ್ರಿ ಮಾಡ್ಕೋಬೇಕು ಅಂತ ಹಠ ಸಾಧಿಸ್ತಾವ್ರೆ. ಮೊಗದೀಶುನ ಬೆಳಕ್ಕೆ ನೋಡ್ತಾ ಇದ್ರ ನೀವು,
ನಾವೀಗ ಬೆಳಗ್ಗೆ ಬೆಳಗ್ಗೆನೆ ಎದ್ಬಿಟ್ಟು ಇಂಡಿಯನ್ ಓಷನ್ ಗೆ ಬಂದ್ಬಿಟ್ಟಿದೀವಿ. ಇಲ್ಲಿರುವಂತ ಫಿಶರ್ ಮ್ಯಾನ್ ಗಳದು ಸಿಕ್ಕಾಪಟ್ಟೆ ಕೈ ಚಳಕ, ಸಿಕ್ಕಾಪಟ್ಟೆ ಟ್ಯಾಲೆಂಟ್. ಮುಂಚೆ ಎಲ್ಲ ಫಿಶರ್ ಮ್ಯಾನ್ ಗಳು ಫಿಶಿಂಗ್ ಮಾತ್ರ ಮಾಡ್ತಾ ಇದ್ರು. ಟೈಮ್ ಆಗ್ತಾ 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 ಈ ಸುತ್ತಮುತ್ತ ಹೋಗ್ತಾ ಇರುವಂತ ಕಂಟೈನರ್ ಶಿಪ್ ಗಳು, ಲಾಂಚ್ ಗಳು, ಅದಕ್ಕೆಲ್ಲ ಗಾಳ ಹಾಕಿ ಅಂತಂದ್ರೆ ಅದನ್ನ ಹೈಜಾಕ್ ಮಾಡ್ಬಿಟ್ಟು ಅವ್ರನ್ನ ಹೆದರಿಸಿ ಬೆದರಿಸಿ ಅವರಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ರು. ಅದೆಷ್ಟು ಬೇಗ ಅದೇ ಒಂದು ದೊಡ್ಡ ಬಿಸ್ನೆಸ್ ಆಗೋಯ್ತು ಅಂತಂದ್ರೆ ಬರೀ ಅದನ್ನ ನಂಬ್ಕೊಂಡೆ ನೂರಾರು ಗುಂಪುಗಳು ಜೀವನ ಮಾಡ್ತಾ ಇದ್ವು. ಈಗ ಅದೇ ಸೋಮಾಲಿಯ ಪೈರೇಟ್ಸ್ ಅನ್ನ ನೋಡಕ್ ಹೋಗ್ತಾ ಇದೀವಿ. ಸೋಮಾಲಿಯನ್ ಪೈರೇಟ್ಸ್ ಹೈಜಾಕ್ ಮಾಡ್ಬೇಕಾದ್ರೆ ಹೆಂಗಿಂಗ್ ಹೋಗ್ತಾ ಇದ್ರು, ನಾವು ಹಿಂಗ್ ಹಂಗೆ ಹೋಗ್ತಾ ಇದೀವಿ. ರನ್ 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 ಹೈಜಾಕ್ ಲೆಟ್ ಗೋ. ಅವಾಗ ಪೈರೇಟ್ಸ್ ಗಳು ಹೆಂಗೆ ಜೀವನ ಮಾಡ್ತಾ ಇದ್ರು ಅದೇ ಲೈಫ್ ನ ಲೀಡ್ ಮಾಡ್ತಾ ಇದೀವಿ ನಾವೀಗ. ಸಾಗಲಿ ಮುಂದೆ ಹೋಗಲಿ ಪೈರೇಟ್ ಸಮುದ್ರನ ಸೇರಲಿ. ಪೈರೇಟ್ಸ್ ಗಳು ಶಿಪ್ ಗಳನ್ನ ಹೈಜಾಕ್ ಮಾಡಕ್ ಹೋಗಿ ಅದ್ ಎಷ್ಟೊಂದ್ ಪೈರೇಟ್ಸ್ ಗಳು ಲೆಕ್ಕನೇ ಇಲ್ಲ, ಎಲ್ಲ ಸಮುದ್ರದಲ್ಲೇ ಅಂತ್ಯ ಕಂಡ್ಬಿಟ್ಟವ್ರೆ. ಹಾಗಾದ್ರೆ ಪೈರೇಟ್ಸ್ ಈಗ ನೋಡಕ್ ಸಿಗಲ್ವಾ ಅಂತ ನೀವು ಕೇಳ್ಬೋದು. ಸಿಗ್ತಾರೆ, ತೋರಿಸ್ತೀನಿ. ಪೈರೇಟ್ಸ್ ಇರೋಂತ ಜಾಗ ಅಲ್ಲಿ, ಅವ್ರ ಮನೆಗೆ ಹೋಗ್ತಾ ಇದೀವಿ. ಈಗ ಅವ್ರನ್ನ ಮಾತಾಡ್ಸೋಣ. ಬಂದ್ವಿ ಬಂದ್ವಿ ಬಂದ್ವಿ, ಅಲ್ಲೇ ಇದಾರೆ ನೋಡಿ. ಗುರು ನೋಡ್ತಾ ಇದ್ದೀರಾ ನೋಡ್ರಿ, ಮೋಸ್ಟ್ ವಾಂಟೆಡ್ ಸೊಮಾಲಿಯನ್ ಪೈರೇಟ್ ನಮ್ಮ ಎದುರುಗಡೆ ಕುಂತವ್ರೆ. ಆದ್ರೆ ಇವ್ರಿಗೆ ಸೊಮಾಲಿಯನ್ ಭಾಷೆ, ನನಗೆ ಸೊಮಾಲಿಯನ್ ಭಾಷೆ ಬರಲ್ಲ. ದೇವ್ರ ದಯೇನು ದೇವ್ರ ಇಚ್ಛೆನೋ ಏನೋ ಗೊತ್ತಿಲ್ಲ, ಇವರು ಚಿಕ್ಕ ವಯಸ್ಸಿಂದ ಹಿಂದಿ ಫಿಲಮ್ ನೋಡ್ತಾರೆ ನೋಡ್ತಾರೆ ನೋಡ್ತಾರೆ. ಎಷ್ಟು ನೋಡ್ತಾರೆ ಅಂತಂದ್ರೆ ಅದ್ಭುತವಾಗಿ ಹಿಂದಿ ಮಾತಾಡ್ತಾರೆ. ನನ್ನ ಪುಣ್ಯ ಗುರು, ಇವತ್ತು ಬೆಳಗ್ಗೆ ಬಲಗಡೆಯಿಂದ ಎದ್ದಿದ್ದೀನಿ, ಸೊಮಾಲಿಯನ್ ಪೈರೇಟ್ಸ್ನ ಹೆಂಗಾದ್ರೂ ಮಾಡಿ ಮೀಟ್ ಮಾಡಬೇಕು, ಇಂಟರ್ವ್ಯೂ ಮಾಡಬೇಕು. ಇಂಟರ್ವ್ಯೂ ಹೆಂಗೆ ಮಾಡ್ತೀರಾ? ನನಗೆ ಇಂಗ್ಲೀಷು ಸ್ವಲ್ಪ ಬರುತ್ತೆ, ಆದರೆ ಇವ್ರಿಗೆ ಇಂಗ್ಲೀಷ್ ಬರಲ್ಲ. ಇಲ್ಲಿನ ಲೋಕಲ್ ಎಲ್ಲರೂ ಸೊಮಾಲಿಯನ್ನೇ ಮಾತಾಡೋದು, ಆದರೆ ಹಿಂದಿ ಮಾತಾಡೋಂಥ ಪೈರೇಟ್ಸು ದೇವ್ರ ಇಚ್ಛೆ ನೋಡಿ ಹೆಂಗಿದೆ ಸಿಕ್ಬಿಟ್ಟವ್ರೆ. ಮಲಬಾರಿ ಮಲಬಾರಿ ಕನ್ನಡ ಇಂಡಿಯಾ ಮೇ ಬಹುತ್ ಸಾರಾ ಲ್ಯಾಂಗ್ವೇಜಸ್ ಹೈ, ಬಹುತ್ ಕನ್ನಡ ನ್ಯಾಷನಲ್ ಲ್ಯಾಂಗ್ವೇಜ್ ಹೈ. ಫಿಲ್ಮ್ ಬನ್ನತಾ ಹೈ ಪರ್ ಆಪ್ಕಾ ಪಾಸ್ ಥೋಡಾ ಕಮ್ ಪಹುಂಚತಾ ಹೈ. ಆಪ್ಕಾ ನಾಮ ಕ್ಯಾ ಹೈ? ಮೇರಾ ನಾಮ ಮುಸಾಕಾ. ಮುಸಾಕಾ ಹೈ, ಮತಲಬ ಕಿ ಯೇ ಕ್ಯಾ ಹೈ? ಯೇ ಬೋಟ್ ಹೈ, ಯೇ ಲೇಕೆ ಜಾತಾ ಹೈ, ದರಿಯಾ ಮೇ ಜಾಯೇಗಾ ಔರ್ ಶಿಪ್ ಮೇ ಪಕಡೇಗಾ. ನೋಡ್ರಿ ಅಲ್ಲಿ ದೇವ್ರೆ, ಆ ಬೋಟ್ ಇದೆಯಲ್ಲ, ಆ ಫಿಶಿಂಗ್ ಬೋಟ್, ಆ ಫಿಶಿಂಗ್ ಬೋಟ್ ನ ಎತ್ಕೊಂಡು ಹೋಗ್ತಾ ಇದ್ರಂತೆ. ಆ ಬೋಟ್ ಗಳನ್ನ ಯೂಸ್ ಮಾಡ್ಕೊಂಡು ಸಮುದ್ರದ ಮಧ್ಯೆ ಎತ್ಕೊಂಡು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಶಿಪ್ ಗಳನ್ನ ಟಾರ್ಗೆಟ್ ಮಾಡ್ತಿದ್ರಂತೆ. ದಸ್ ಆದ್ಮಿ ಜಾತೆ ಐತೆ, ಅವ್ರ ಹಾತ್ ಮೇ ಕ್ಯಾ ಕ್ಯಾ ಪಕಡ್ಕೆ ಜಾತೆ ಐತೆ? ದಸ್ ಗನ್ ಲೇಕೆ ಜಾತೆ ಐತೆ, ದಸ್ ಗನ್ ಬಾಂಬ್ ಸೇ ಲೇಕೆ ಜಾತೆ ಐತೆ, ಬಾಂಬ್ ಬಿ ಲೇಕೆ ಜಾತೆ ಐತೆ. ಕೌನ್ಸಾ ಬಾಂಬ್ ಗರ್ನೆ ಲೋ ಇದರ್ ರಖೇಗಾ ಬಾದ್? ಅಂದ್ರೆ ಇವ್ರು ಹೇಳ್ತಿರೋದು ದೊಡ್ಡ ಗನ್ನಿನ ಬಾಂಬ್ ಯೂಸ್ ಮಾಡ್ತಿದ್ರೆ ಅಂತೆ. ಇದೆ ಹೆಗ್ಲು ಮೇಲೆ ಇಟ್ಕೊಂಡು ಟ್ರಿಗರ್ ಒತ್ತಿದ ತಕ್ಷಣ ಇಷ್ಟ ತಪ್ಪ ಮುಂದೆ ಇರೋದಲ್ಲ, ಅದೋಗಿ ಶಿಪ್ ಗ ಹೊಡೆದ್ ಬಿಡೋದಲ್ಲ, ಆತರ ಬಾಂಬ್ ಯೂಸ್ ಮಾಡ್ತಾ ಇದ್ರಂತೆ ಇವರು. ಮತ್ಲಬ್ ಆಪ್ ಶಿಪ್ ಕೋ ಮಾರ್ಕೆ, ಆಪ್ ಶಿಪ್ ಕಾ ಅಂದರ್ ಜಾತೆ ಐತೆ ಹೇನಾ? ಶಿಪ್ ಕಾ ಅಂದರ್ ಜಾಕೆ ಕ್ಯಾ ಕರ್ತೆ ಐತೆ? ಶಿಪ್ ಸೇ ಓ ಕಪ್ತನ್ ಸೇ ಪಕಡೇಗಾ ಹಮ್ ಲೋಗ್, ಓ ಹಮ್ ಲೋಗ್ ಬೋಲೇಗಾ ಓ ಬಾತ್ ಕರೋ. ಕಿಸ್ಕೋ ಬಾತ್ ಕರೋ? ಯೇ ಕಂಪನಿ ಸೇ ಓ ಲಾಂಚ್ ಶಿಪ್ ಸೇ ಸೇ ಬಾತ್ ಕರೋ. ಆ ಆ ಕಂಪನಿ ಸೇ ಬಾತ್ ಕರೇಗಾ ಹಮ್ ಲೋಗ್. ಕಂಪನಿ ಕೋ ಕಾಲ್ ಕರ್ಕೆ ಕ್ಯಾ ಬೋಲ್ತೆ ಐತೆ ಆಪ್ ಕಂಪನಿ ಕೋ? ಬೇಸ್ ಇತ್ನಾ ಪೈಸಾ ಚಾಹತಾ ಹೈ ಕ್ಯಾ? ಅಚ್ಚಾ ಅಚ್ಚಾ, ಕಿತ್ನಾ ಪೈಸಾ ಮಾಂಗ್ತೆ ಐತೆ ಆಪ್ ನಾರ್ಮಲಿ? ಮಿಲಿಯನ್ ಜಾಯಿ ಮಿಲ್ಲಬ್. ನೈ ನೈ, 1 million ಕ್ಯಾ? 1 million ಸೊಮಾಲಿಯನ್ ಶಿಲಿಂಗ್ಸ್? 1 million dollar. 1 million dollar ಮಂತಿದೆ. ಏನ್ ಹೇಳ್ತಾ ಇದ್ರು ಕೇಳಿಸ್ಕೊಂಡ್ರ? ಯಾವ್ದಾದ್ರು ಕಂಟೈನರ್ ಶಿಪ್ ಗೆ ಹೈಜಾಕ್ ಮಾಡಿ 10 lakh dollar ನ ಕೇಳ್ತಾ ಇದ್ರಂತೆ.
15 लॉन्च से और 20 ಇಡೀವರ ಜೀವನದಲ್ಲಿ 20 ಶಿಪ್ಪು ಮತ್ತೆ 15 ಲಾಂಚ್ ಅನ್ನ ಟಾರ್ಗೆಟ್ ಮಾಡಿ ಅಲ್ಲಿಂದ ದುಡ್ಡು ಇಸ್ಕೊಂಡ್ರು. ಗುರು ನೀವು ಕೇಳಬಹುದು ಸುಮಾರು ಪೈರೇಟ್ಸ್ ಗಳು ತೀರ್ಕೊಂಡವ್ರೆ, ಸುಮಾರು ಪೈರೇಟ್ಸ್ ಗಳು ಜೈಲಲ್ಲವ್ರೆ, ಇವ್ರಂಗ ಆಚೆ ಅವ್ರೆ ಅಂತ. ಆಕ್ಚುಲಿ ಇದೇ ಇಂಟ್ರೆಸ್ಟಿಂಗು. ಇವರು ಜೈಲ್ಗೆ ಹೋದಾಗ ಬೇರೆ ಪೈರೇಟ್ಸ್, ಇವರ ಸಹಪಾಠಿ ಪೈರೇಟ್ಸ್ ಇದ್ರಲ್ಲ, ಅವ್ರನ್ನ ಹಿಡಿಯಕ್ಕೆ ಇವ್ರು ಸಹಾಯ ಮಾಡಿದ್ರು. ಅದರಿಂದ ಹಂಗೆ ಪ್ರಮೋಷನ್ ಸಿಕ್ತು. ಜೈಲಲ್ಲಿರೋ ಕಳ್ಳನಿಂದ ಹಿಡಿದು ಈಗ ಅಟ್ ಪ್ರೆಸೆಂಟ್ ಕಮಾಂಡರ್ ಆಗೋರು ಇವರು. ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಪೈರೇಟ್ಸ್ನ ಈ ಥರ ಮೀಟ್ ಮಾಡ್ತೀನಿ, ಮಾತಾಡ್ತೀನಿ ಅಂತ, ಅದು ಸಮುದ್ರದ ದಡದಲ್ಲೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೆಲ್ಲಿಂಗ್ ಯುವರ್ ಇನ್ಸ್ಪೈರಿಂಗ್ ಸ್ಟೋರಿ. ಎಂಜಾಯ್ ದ ಲೈಫ್.